ಸೌಂಡ್ ಕೇಳ್ತಾರೆ, ಬಟ್ ಅದು ಹೆಂಗೆ ವರ್ಕ್ ಆಗಕತ್ತೈತಿ? ಸೊ ಪ್ರತಿ ದಿವಸ ನಾವು ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೇವ್ರಿ. ಸ್ಕೂಲ್ ಬಿಟ್ಟು ಹೋದ ಬಳಿಕ ಅವರು ತನ್ನ ಕಾಲ ಮೇಲೆ ತಾವು ನಿಂದ್ರಕೋಬೇಕ್ರಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಮಕ್ಕಳು ನಮ್ಮಲ್ಲಿ ಸ್ಕೂಲ್ನಲ್ಲಿ ಇರ್ಬೋದು, ಹಾಸ್ಟೆಲ್ನಲ್ಲಿ ಇರ್ಬೋದು, ಅದು ಹೊರಗಡೆಯಿಂದ ಬರುವಂಥ ಮಕ್ಕಳು, ಅವ್ರಿಗೆ ನಾ ಏನು ಮಾಡಬೇಕಂತ ಲೈಫ್ನಾಗ ಒಂದು ಹಸು ಇದೆ ರೀ. ಯೂಶ್ವಲಿ ನಮ್ಮ ತಂದೆ ತಾಯಿ ಇರುವಂಥ ಮಕ್ಕಳನ್ನಲ್ಲಿ ಕಡಿಮೆನೇ ರೀ ಅದು, ಯಾಕಂದ್ರೆ ಅವ್ರು ಕೇಳೋಕ್ಕಿಂತ ಮೊದಲ ಕೊಟ್ಟು ಬಿಡ್ತೇವ್ರಿ. ಏನು ಮಾಡ್ತೇವ್ರಿ, ಪ್ರತಿ ದಿವಸ ಇಷ್ಟ ಆದಮೇಲೆ ಇದು ಏನು ಮಾಡಬೇಕು, ಸೊ ಈ ಮಕ್ಕಳಿಗೂ ಗೊತ್ತಾಗ ವ್ಯವಹಾರಿಕ ಜ್ಞಾನ ಬರಬೇಕು ಅಂತ ಹೇಳಿ ನಾವು ಇದನ್ನು ಎಕ್ಸಿಬಿಷನ್ ಮಾಡ್ತೇವ್ರಿ. ಮಗು ಬಂದಿಲ್ಲ ನಾ ಕುಂತ ಸ್ಟಡಿ ಮಾಡ್ತೇನೆ ಅಂದ್ರೂ ಅವ್ರಿಗೆ ಏನು ರಿಸ್ಟ್ರಿಕ್ಷನ್ ಇಲ್ಲ, ಅವ್ರು ನಮ್ದು ಎಲ್ಲ ಫೆಸಿಲಿಟಿಯನ್ನು ಆಕ್ಸೆಸ್ ಮಾಡ್ಬೋದು. ಇದು ಒಂಥರ ಮಂದಿರ ಥರ ಮಾಡಿದ್ದೇವ್ರಿ. ನಾವು ನಮ್ಮಲ್ಲಿ ಯಾವ್ಯಾವ ಕಲೆಗಳದಾವು, ಅವ್ರ ಕಡೆ ಯಾವ್ಯಾವ ಕಲೆಗಳ ಅದಾವು, ಅದನ್ನು ನಾವು ಹೊರಗೆ ತೆಗೆಯೋದು ಕೆಲಸ ಇಲ್ಲಿ ಮಾಡ್ತೀವ್ರಿ. ಆಮೇಲೆ ಮತ್ತೊಂದಂತಂದರೆ ನಮ್ಮಲ್ಲಿ ಇಲ್ಲಿ ವೇಸ್ಟ್ ಏನು ಮಟೀರಿಯಲ್ಸ್ ಇರ್ತಾವೆ ನೋಡ್ರಿ, ಅದನ್ನು ಯುಟಿಲೈಸ್ ಮಾಡಿ ಅವ್ರಿಗೆ ಒಂದು ಆರ್ಟಿಕಲ್ಸ್ ನಾವು ಮಾಡೋಕ್ಕೆ ಹೇಳ್ತೀವ್ರಿ. ಇಲ್ಲಿ ಪ್ರಿಂಟ್ ಮಾಡಿದ್ದಾರೆ ನೋಡಿ, ಸೊ ಅದು ಇಲ್ಲೇ ಪ್ರಿಂಟ್ ಆಗುತ್ತೆ. ಸೊ ಉದ್ದೇಶ ಏನೈತಂದರೆ ಈ ಸ್ಕೂಲ್ದು, ನಾವು ಅವ್ರು 18 ವರ್ಷ ಒಳಗಡೆ ಅವ್ರಿಗೆ ಗೊತ್ತಾಗಬೇಕಲ್ಲ ಅವರಲ್ಲಿ ಏನು ಸ್ಕಿಲ್ ಇದೆ ಅಂತೇಳಿ. ಮೇಡಮ್ ನಮ್ಮದು ಡಿಗ್ರಿ ಆದಮೇಲೂ ಗೊತ್ತಾಗಲಿಲ್ಲ ರೀ ನಮ್ಮಲ್ಲಿ ಏನು ಸ್ಕಿಲ್ ಇದೆ ಅಂತೇಳಿ. ಅದ್ರೊಳಗೆ ಕರೆಂಟ್ ಇರೋದಿಲ್ಲ, ಬಟ್ ನೀರು ಹೇಗೆ ಬರುತ್ತೆ ಮೇಲೆ, ಸೊ ಅದು ಅದು ಟೆಕ್ನಾಲಜಿ ಹೆಂಗೆ ಯೂಸ್ ಆಗುತ್ತೆ ಈಗ ಇಲ್ಲಿ ನೀವು ನೋಡ್ಬೋದು. ನೀರು ವ್ಯಾಕ್ಯೂಮ್ ಆಗ್ತಾ ಇದೆ ರೀ ಮೇಲೆ, ಇದು ನೀವು ಹಿಂಗೆ ಮಾಡಿದ್ಮೇಲೆ ನೀರು ಮೇಲುಗಡೆ ಬರ್ತೈತೆ ರೀ. ಸೊ ಆ ಸೂರ್ಯ ಈ ಕಡೆ ಬರ್ತಾ ಇದ್ದಾನಲ್ಲ, ಭೂಮಿ ತಿರುಗಾಕತೈತಿ. ಸೊ ದೆನ್ ಇಲ್ಲೇ ಬೆಳಗ್ಗೆ ಬರ್ತಾ ಇದೆ, ಇಲ್ಲೇ ಕತ್ಲು ಬರ್ತಾ ಇದೆ. ಸೊ ಹಿಂಗೆ ಪ್ರತಿಯೊಂದು ಮಾಡೆಲ್ನಲ್ಲಿ ನಾವು ಮಕ್ಕಳಿಗೆ ಇದು ಮಾಡಿ ತೋರಿಸಿದ್ದೇವೆ ರೀ. ಈಗ ಒಂದು ಮ್ಯಾಜಿಕ್ ಟ್ಯಾಬ್ ಇದೆ ರೀ, ಇದು ನೀರು ಎಲ್ಲಿ ಬರ್ತಾ ಇದೆ, ಮಕ್ಕಳಿಗೆ ಕ್ಯೂರಿಯಾಸಿಟಿ ರೀ. ನನಗೆ ಕುತೂಹಲ ಇದೆ ಸರ್ ಮಕ್ಕಳಿಗೆಲ್ಲ. ಇದು ನಮ್ದು ಎಲ್ಲ ಆಕ್ಟಿವಿಟೀಸ್ ಬೇಸ್ ಕ್ಲಾಸ್ ರೂಮ್ಸ್ ಅದಾವ ರೀ. ಸೊ ಇದು ಸ್ಕೂಲ್ದ ಪಾರ್ಟ್ ಇದೆ ರೀ. ಸೊ ಇಲ್ಲಿ ಅವ್ರು ಬುಕ್ ನಲ್ಲಿ ಏನು ಓದ್ತಾರಲ್ಲ ಅದಿಲ್ಲಿ ಪ್ರಾಕ್ಟಿಕಲಿ ತೋರಿಸ್ತೇವ್ರಿ ಅವ್ರಿಗೆ. ಈಗ ಒಂದು ಮ್ಯಾಜಿಕ್ ಟ್ಯಾಬ್ ಇದೆ ರೀ, ಇದು ನೀರು ಎಲ್ಲಿ ಬರ್ತಾ ಇದೆ, ಮಕ್ಕಳಿಗೆ ಕ್ಯೂರಿಯಾಸಿಟಿ ರೀ. ನನಗೆ ಕುತೂಹಲ ಇದೆ ಸರ್ ಮಕ್ಕಳಿಗೆಲ್ಲ, ನನಗೇನೆ ಕುತೂಹಲ. ಸೊ ಇಲ್ಲಿ ಒಳಗಡೆ ಒಂದು ಟ್ಯಾಂಕ್ ಬಿಲ್ಡ್ ಮಾಡಿದೇವೆ ರೀ. ಸೊ ಇಲ್ಲಿ ಪೈಪ್ ಇದೆ ರೀ, ಆ ಪೈಪ್ ನಿಂದ ನೀರು ಇಲ್ಲಿ ಪಂಪ್ ಆಗ್ತಾ ಇದೆ, ಆಮೇಲೆ ನೀರು ತಳಗ್ ಬರ್ತಾ ಇದೆ, ಸೊ ಮತ್ತೆ ಪಂಪ್ ಆಗ್ತಾ ಇದೆ. ಸೊ ಇದೊಂದು ಒಂದು ಟೆಕ್ನಾಲಜಿ ಮಾಡಿದೇವ್ರಿ. ಇದು ಒಂದು ಹಾಂ ಚೆಕ್ ಮಾಡಿ, ಇಲ್ಲ ಆಫ್ ಮಾಡಕ್ಕೆ ಬರೋದಿಲ್ಲ. ಇದು ಮಾಡಿದ್ ನೋಡ್ರಿ ಬಾವಿ ಇನ್ಫಿನಿಟಿ. ಹಾಂ, ಸೊ ಈಗ ನೀವು ಚೆಕ್ ಮಾಡಿದಾಗ ಒಳಗಡೆ ನಿಮ್ ಡೆಪ್ ಕಾಣೋದಿಲ್ರಿ, ಅಷ್ಟು ಇದೆ ರೀ ಅದು. ಓ ಮೈ ಗಾಡ್, ಎಷ್ಟು ಸರ್ ಡೆಪ್ ಇದೆ ಹಾಗಾದ್ರೆ ಇದು? ಇಲ್ಲ ಅದು ಇದರಲ್ಲೇ ತೋರಿಸಿದೈತ್ರಿ. ಸೊ ಇಲ್ಲೆಲ್ಲ ಸೋಲಾರ್ ಸಿಸ್ಟಮ್ ಇದೆ ರೀ, ನಮ್ಮ ಸೂರ್ಯ ಹೆಂಗೆ ಇದು ಮಾಡ್ತಾನೆ ಅದ್ರ ಸಿಸ್ಟಮ್ ಇದೆ. ವರ್ಕ್ ಆಗುತ್ತಾ? ಹಾಂ ಮಾಡ್ತೇವೆ, ಈಗ ತೋರಿಸ್ತೇವೆ. ಈಗ ಎಕ್ಸಾಂಪಲ್ ನಾವು ಮಕ್ಕಳಿಗೆ ಈಗ ಬೆಳಿಗ್ಗೆ ಆಗಿತ್ತು ಅಂತೇವ್ರಿ, ಕತ್ಲೆ ಹೆಂಗೆ ಆಗ್ತೈತಿ, ಯಾವ ಟೆಕ್ನಾಲಜಿ ಅಥವಾ ಹೆಂಗೆ ಆಗತ್ತೆ ಅಂತೇಳಿ ಕಾರಣ ಕೇಳ್ತಾರೆ. ಕಾರಣ ಹಾಂ, ಯಾಕಾಗತ್ತೆ ರಾತ್ರಿ ಯಾಕಾಗತ್ತೆ. ದೆನ್ ಅವ್ರಿಗೆ ನಾವು ಹೇಳ್ತೀವಿ ಇದು ಸೂರ್ಯ. ಹಾಂ, ಸೊ ಆ ಸೂರ್ಯ ಈ ಕಡೆ ಬರ್ತಾ ಇದ್ದಾನಲ್ಲ, ಭೂಮಿ ತಿರುಗಾಕತೈತಿ. ಸೊ ದೆನ್ ಇಲ್ಲೇ ಬೆಳಗ್ಗೆ ಬರ್ತಾ ಇದೆ, ಇಲ್ಲೇ ಕತ್ಲು ಬರ್ತಾ ಇದೆ. ಸೊ ಹಿಂಗೆ ಪ್ರತಿಯೊಂದು ಮಾಡೆಲ್ನಲ್ಲಿ ನಾವು ಮಕ್ಕಳಿಗೆ ಇದು ಮಾಡಿ ತೋರಿಸಿದ್ದೇವೆ ರೀ. ಪ್ರಾಕ್ಟಿಕಲ್ ಆಗಿ. ಹಾಂ ಹಾಂ, ಸೊ ಈಗ ನೀವು ಬೋರ್ ನೋಡಿದಿರ್ತೀರ, ಹಳೆ ಬೋರು, ಅದ್ರೊಳಗೆ ಕರೆಂಟ್ ಇರೋದಿಲ್ಲ, ಬಟ್ ನೀರು ಹೇಗೆ ಬರುತ್ತೆ ಮೇಲೆ, ಸೊ ಅದು ಅದು ಟೆಕ್ನಾಲಜಿ ಹೆಂಗೆ ಯೂಸ್ ಆಗುತ್ತೆ ಈಗ ಇಲ್ಲಿ ನೀವು ನೋಡ್ಬೋದು. ನೀರು ವ್ಯಾಕ್ಯೂಮ್ ಆಗ್ತಾ ಇದೆ ರೀ ಮೇಲೆ, ಇದು ನೀವು ಹಿಂಗೆ ಮಾಡಿದ್ಮೇಲೆ ನೀರು ಮೇಲುಗಡೆ ಬರ್ತೈತೆ ರೀ. ಓಕೆ, ಇವಾಗ ಹಳ್ಳಿಲಾಗಿರ್ಬೋದು, ಹಳೆ ಒಂದು ಸಿಟಿ ಇರುತ್ತಲ್ಲ ಅಲ್ಲಿ ಈ ರೀತಿಯಾಗಿ ಬೋರ್ವೆಲ್ ನೋಡ್ತೀವಿ. ಆಮೇಲೆ ಇದು ಅವ್ರದ್ದು ಸೈನ್ಸ್ಗೆ ಅವ್ರು ತಿಳ್ಕೊಲಿಕ್ಕೆ ರೀ, ಇದೊಂದು ಟೆಕ್ನಾಲಜಿನಿಂದ ಹಿಂಗೆ ನಾವು ಮಾಡ್ಬೋದು ಅಂತೇಳಿ. ಸೊ ಈಗ ಸ್ಕೂಲ್ನಲ್ಲಿ ಬೆಲ್ ಇರತ್ತೆ, ಸೌಂಡ್ ಕೇಳ್ತಾರೆ, ಬಟ್ ಅದು ಹೆಂಗೆ ವರ್ಕ್ ಆಗಕತ್ತೈತಿ, ಯಾಕೆ ಸೌಂಡ್ ಕ್ರಿಯೇಟ್ ಆಗಕತ್ತೈತಿ, ಇದು ಹೋಗಿ ಅದಕ್ಕೆ ಹಿಟ್ ಆಗ್ತಾ ಇದೆ ಸೌಂಡ್ ಕ್ರಿಯೇಟ್ ಆಗಕತ್ತೈತಿ. ಸೊ ಇದೊಂದು ಟೆಕ್ನಾಲಜಿ ಇದೆ ರೀ. ಸೊ ಅದು ಮಕ್ಕಳಿಗೆ ನಾವು ಹೇಳ್ಕೊಡ್ತೇವೆ, ವೈಜ್ಞಾನಿಕ ಕಾರಣದ ಮೇಲೆ ಎಲ್ಲ ಮಾಡಿಕೊಡ್ತೇವೆ. ಈಗ ಸೋಲಾರ್ ಸಿಸ್ಟಮ್ ಇದೆ ರೀ, ಸೋಲಾರ್ ಎನರ್ಜಿ, ಈ ವಿಂಡ್ ಮಿಲ್ ನೋಡಿರಲ್ಲ ನೀವು ಗೋಡೆ ಎಲ್ಲ ವಿಂಡ್ ಮಿಲ್, ಅದು ಹೆಂಗೆ ಆಪ್ರೇಟ್ ಆಗತ್ತೆ ಅಂಥೇಳಿ ಮಕ್ಕಳು ಗೊತ್ತಿರೋದಿಲ್ಲ. ಸೊ ದೆನ್ ನಾವು ಇಲ್ಲಿ ತೋರಿಸ್ತೇವೆ ಅವ್ರಿಗೆ, ಗಾಳಿ ಯಾವಾಗ ಅದು ತಿರುಗತ್ತೆ ಇಲ್ಲಿ ಲೈಟ್ ಉತ್ಪಾದನೆ ಆಗ್ತಾ ಇದೆ ರೀ. ಸೊ ಪ್ರತಿ ದಿವಸ ನಾವು ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೇವೆ ರೀ ಮಕ್ಕಳು ತಗೊಂಡು. ಈ ಕ್ಲಾಸ್ ಇರೋದು ಆಕ್ಟಿವಿಟೀಸ್ ರೀ. ಸೊ ದೆನ್ ಇದು ಶ್ಯಾಡೋ ಇದೆ ರೀ, ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಶ್ಯಾಡೋ ಹೆಂಗಿರತ್ತೆ, ಅದ್ರ ಮುಂದೆ ಇದು ಹಚ್ಚಿದ ಮೇಲೆ ಲೈಟ್ ಚೇಂಜ್ ಆಗತ್ತೆ ರೀ. ಆಮೇಲೆ ನಮ್ಮ ಬಾಡಿ ಪಾರ್ಟ್ಸ್ ಅದಾವ್ರಿ ಇವೆಲ್ಲ. ಓಕೆ, ಸೊ ಈಗ ಅಲ್ಲಿ ನೀವು ಡಿಜಿಟಲ್ ನೋಡಿದ್ರಲ್ಲ, ಇಲ್ಲಿ ಪ್ರಾಕ್ಟಿಕಲ್ ಐತೆ ರೀ, ಮತ್ತೆ ಹಿಡಿದು ನೋಡ್ಬೋದು. ಸೊ ಎಲ್ಲ ಫೀಲ್ ಮಾಡ್ಬೋದು ರೀ. ಹೌದು. ಸೊ ಹಿಂಗೆ ಪ್ರತಿಯೊಂದು ಇದು ಮಾಡಿ ನಾವು ಇಲ್ಲಿ ರೆಡಿ ಮಾಡಿಸಿದ್ದೇವೆ ರೀ.
ಸೊ ಯಾವ್ದು ನಮಗೆ ಸಿಗೋದಿಲ್ಲ ಅದು ತಗೊಂಡ್ಬಂದು ಕೊಡ್ತೀವಿ ಮಕ್ಕಳಿಗೆ. ಈಗ ನೀವು ಕಲ್ಲುಗಳು ನೋಡ್ರಿ, ಬರೀ ಕಲ್ಲು ಅಂದರೆ ಕೇಳ್ತೀರಿ, ಅದ್ರೊಳಗೆ ಯಾವ ರೀತಿ ಮಿನರಲ್ಸ್ ಇದೆ, ರಾಕ್ಸ್ ಯಾವುದಿದೆ ಇಲ್ಲಿ ನೋಡ್ಬೋದು ನೀವು. ಟೈಪ್ಸ್ ಆಫ್ ರಾಕ್ಸ್ ಹೆಂಗಿರುತ್ತೆ, ಮಿನರಲ್ಸ್ ಅಂದರೆ ಹೆಂಗಿರುತ್ತೆ, ಬಾಕ್ಸೈಡ್ ಎಲ್ಲ ಇದೆ ರೀ ಅದ್ರೊಳಗಡೆ. ಮಕ್ಕಳಿಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ. ಆಮೇಲೆ ನಾವೇನು ಮಾಡಿವ್ರಿ, ಪ್ರೊಜೆಕ್ಟ್ ಮಾಡಿವ್ರಿ, ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಕಾನ್ಸೆಪ್ಟ್ ಮಾಡಿವ್ರಿ. ಇದಂದರೆ ಏನು, ಇದರಿಂದ ನಮ್ಮದು ರಿಯಲ್ ಲೈಫ್ನಾಗ ಏನು ಇಫೆಕ್ಟ್ ಆಗತ್ತೆ ಅದೆಲ್ಲ ಬರೆದಿದ್ದೇವೆ ರೀ. ಮಕ್ಕಳು ಟೀಚರ್ ಇಲ್ಲ ಅಂದ್ರೂ ಒಂದು ಮಾಡ್ಬೋದು ರೀ, ಮಾಡ್ಬೋದು. ಸೊ ಇವೆಲ್ಲ ಮನೆ ಈ ಕ್ಲೇಲೆ ಮಾಡಿಸಿದ್ದಾರೆ, ಮಕ್ಕಳು ಮಾಡಿದ್ದಾರೆ, ಇದೆಲ್ಲ ಮಕ್ಕಳು ಮಾಡಿದ್ರಿ. ನೀವು ಹಂಗಾದ್ರೆ ಈ ರೀತಿಯಾಗಿ ಮಾಡೆಲ್ ಎಲ್ಲ ಹೊರಗಡೆ ತರ ಅವಶ್ಯಕತೆನೇ ಇಲ್ಲ, ಇಲ್ಲ ಇಲ್ಲ ರೀ, ಇಲ್ಲೇ ಮಾಡ್ತಾರೆ ಎಲ್ಲ ಆಲ್ಮೋಸ್ಟ್. ಸೊ ಇದು ನಮ್ದು ಆರ್ಟ್ ಅಂಡ್ ಕ್ರಾಫ್ಟ್ ಕ್ಲಾಸ್ ರೂಮ್ ಇದೆ ರೀ. ಸೊ ಇಲ್ಲೇ ನಮ್ದು ಮಕ್ಕಳಲ್ಲಿ ನಮ್ಮ ಏನಿಲ್ಲ ಸ್ಕಿಲ್ ಬೇಸ್ ಕ್ಲಾಸ್ ಇರೋದ್ರಿಂದ ಅವರಲ್ಲಿ ಏನು ಸ್ಕಿಲ್ ಇದೆ ಅದ್ರ ಮೇಲೆ ನಾವು ಮಕ್ಕಳಿಗೆ ಇಲ್ಲಿ ಕಲಿಸ್ತೇವೆ ರೀ. ಸೊ ಆಮೇಲೆ ಅದ್ರದ ಎಕ್ಸ್ಟೆನ್ಷನ್ ಪಾರ್ಟ್ ಆಗಿ ನಾವು ಮತ್ತೆ ಬೇರೆ ಬೇರೆ ಪ್ರೊಜೆಕ್ಟ್ ಅನ್ನು ಮಕ್ಕಳ ಜೊತೆ ಮಾಡ್ತೇವೆ ರೀ. ಈಗ ಆರ್ಟ್ ಅಂಡ್ ಕ್ರಾಫ್ಟ್ ಆಯ್ತು, ಈಗ ಇದನ್ನು ನೀವು ಹೊರಗಡೆ ದೊಡ್ಡ ಮಷಿನಲ್ಲಿ ಪ್ರಿಂಟ್ ಮಾಡಿಸ್ಕೋತೀರಿ, ಬಟ್ ಇಲ್ಲಿ ನಮ್ಮ ಮಕ್ಕಳು ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಗೆ ಬೇಕಾಗಿರುವಂಥದ್ದು ಕಂಪ್ಯೂಟರು, ಪ್ರಿಂಟರು, ಆಮೇಲೆ ಹೀಟಿಂಗ್ ಮಷಿನ್ ಇದೆ ರೀ. ಸೊ ಇಲ್ಲಿ ಪ್ರಿಂಟ್ ಮಾಡ್ತಾರೆ, ಇಲ್ಲಿ ಹೀಟ್ ಮಾಡ್ತಾರೆ, ಅದನ್ನು ಹೀಟ್ ಮಾಡಿ ಅದ್ರ ಮೇಲೆ ಪ್ರಿಂಟ್ ಮಾಡ್ತಾರೆ. ಈ ಪ್ರೊಸೆಸ್ ಎಲ್ಲ ಇಲ್ಲೇ ಇಲ್ಲೇ ಮಾಡಿಸ್ತೇವೆ ರೀ ಮಕ್ಕಳಿಂದ. ಹಾಂ, ಟೀ ಶರ್ಟ್ ಮೇಲೆ ಇಲ್ಲಿ ಪ್ರಿಂಟ್ ಮಾಡಿದ್ದಾರೆ ನೋಡಿ. ಸೊ ಅದು ಇಲ್ಲೇ ಪ್ರಿಂಟ್ ಆಗತ್ತೆ. ಸೊ ಉದ್ದೇಶ ಏನಿತ್ತಂದರೆ ಈ ಸ್ಕೂಲ್ದು ನಾವು ಅವ್ರು 18 ವರ್ಷ ಒಳಗಡೆ ಅವ್ರಿಗೆ ಗೊತ್ತಾಗಬೇಕಲ್ಲ ಅವರಲ್ಲಿ ಏನು ಸ್ಕಿಲ್ ಇದೆ ಅಂತೇಳಿ. ಮೇಡಮ್ ನಮ್ಮದು ಡಿಗ್ರಿ ಆದಮೇಲೂ ಗೊತ್ತಾಗಲಿಲ್ಲ ರೀ ನಮ್ಮಲ್ಲಿ ಏನು ಸ್ಕಿಲ್ ಇದೆ ಅಂತೇಳಿ. ನಾವು ಅವ್ರದ್ದು ಹೆಸರು ಅವ್ರದ್ದು ಮಾತು ಕೇಳಿ ಇಂಜಿನಿಯರಿಂಗ್ ಆದವು ರೀ, ಬಟ್ ರಿಯಲ್ ಆಗಿ ನಾವು ಇಂಜಿನಿಯರ್ ಇರಲಿಲ್ಲ. ಸೊ ನಾ ಅಂತೇಳ ನಾ ಘರ್ಕ ನಾ ಘಾಟ್ಕ ಹಂಗಾಗ್ಬಿಡತ್ರಿ ಆಮೇಲೆ. ಸೊ ನಾವು ಇಲ್ಲೇನು ಮಾಡಿ ನಮ್ಮ ಮಕ್ಕಳ ಜೊತೆ ಆ ರೀತಿ ಆಗಬಾರ್ದು. ಸೊ ಅವರಲ್ಲಿ ಏನು ಸ್ಕಿಲ್ ಇದೆ ಅದು ಅವ್ರು ಬೆಳೆಸಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟೇವ್ರಿ. ಆಮೇಲೆ ಇದ್ರನಿಂದ ನಾವು ಹೊಟ್ಟೆ ತುಂಬಿಸ್ಕೋಬೋದು ರೀ. ಈಗ ನೋಡ್ರಿ ಅವರು ಆರ್ಟಿಸ್ಟ್, ಹಾಂ, ಈಗ ಮನೆಯಲ್ಲಿ ನಿಮ್ಗೆ ಇಂಜಿನಿಯರಿಂಗ್ ಯಾಕೆ ಮಾಡಿಸಿದ್ರು, ಆರ್ಟಿಸ್ಟ್ ಯಾಕೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಅಂದರೆ ಏನಂದರೆ ಒಬ್ಬ ಆರ್ಟಿಸ್ಟ್ ಅಷ್ಟು ರೊಕ್ಕ ಗಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಬಟ್ ಬಟ್ ಒಬ್ಬರು ಆರ್ಟಿಸ್ಟ್ ಒಂದು ಪೇಂಟಿಂಗ್ನಿಂದ 25 ಲಕ್ಷ ರೂಪಾಯಿನೂ ಗಳಿಸ್ತಾರೆ. ಹಾಂ, ಆಮೇಲೆ ಇದು ಇದು ಮಾಡಿದ್ಮೇಲೂ ರೊಕ್ಕ ಸಿಗತ್ತೆ. ಹಾಂ, ಇದು ಒಂದು ಮಾಡಲಿಕ್ಕೆ 300 ರುಪೀಸ್ ತೊಗೋತೇವೆ ರೀ. ಬಟ್ ಇದು ಬೇಸಿಕ್ ಬೇಸ್ ಪ್ರೈಸ್ 100 ರುಪೀಸ್ನಲ್ಲಿ ಆಗತ್ತೆ, ಅಂದರೆ 200 ರುಪೀಸ್ ನಿಮ್ಗೆ ಮಾರ್ಜಿನ್ ಆತಲ್ಲ. ಸೊ ಇದು ನಾಲೆಜನ್ನು ಮಕ್ಕಳಿಗೆ ಕೊಡ್ತೇವೆ ರೀ. ಅವರು ಹೊರಗಡೆ ಹೋದ್ರೂ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡಬೇಕು ರೀ, ಅವರಲ್ಲಿ ಸ್ಕಿಲ್ನ ಯೂಸ್ ಮಾಡ್ಕೊಂಡು. ಸೊ ಇದೆಲ್ಲ ನಾವು ಮಕ್ಕಳಿಗೆ ತೊಗೊಂಬಂದು ಕೊಡ್ತೇವೆ ರೀ. ಅದ್ರ ಮೇಲೆ ಬೇಸಿಕ್ ಆರ್ಟ್ ನಿನ್ ಚಾಲು ಆಗ್ತೈತೆ ರೀ. ದೆನ್ ಅವರು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಮುಂದ್ಗಡೆ ಹೋಗ್ತಾರೆ. ಓ, ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಪೇಂಟಿಂಗ್ ಮತ್ತೆ ಡ್ರಾಯಿಂಗ್ ಎಲ್ಲ. ಇಲ್ಲಿ ಕುಂಡ್ರಿ ಮೇಡಮ್. ಈಗ ಎಲ್ಲ ಕ್ರಾಫ್ಟ್ ವರ್ಕ್ ಇಲ್ಲಿ ಹೇಳ್ಕೊಡ್ತೀರಾ ಸರ್? ಶಾಪ್ಗೆ ಬಂದಿರೋ ತರ ಫೀಲ್ ಆಗ್ತಾ ಇದೆ. ಯಾವುದೋ ಒಂದು ಗಿಫ್ಟ್ ಸೆಂಟರ್ಗೆ ಹೋಗ್ತೀವಲ್ಲ, ಗಿಫ್ಟ್ ಮನೆಗೆ ಏನೋ ಒಂದು ಪರ್ಚೇಸ್ ಮಾಡಬೇಕು ಅಂದಾಗ ನೋಡಿದಾಗ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತ ನನಗೆ ಆಪ್ಷನ್ ಸಿಗ್ತಾ ಇದೆಯಲ್ಲ, ಆ ರೀತಿಯಾಗಿದೆ. ಎಸ್ ಮ್ಯಾಮ್, ನೀವು ಹೇಳಿದಾಗೆ ಕರೆಕ್ಟ್ ರೀ. ಯಾಕಂತಂದ್ರೆ ಇಲ್ಲಿ ಮಹೇಶ್ ಫೌಂಡೇಶನ್ನಲ್ಲಿ ಈಗ ಕೆಳಗಿಂದ್ರ ನೀವು ನೋಡ್ಕೋತ ಬರಾತೀರಿ ಅಂತಂದ್ರೆ ಇಲ್ಲಿ ಎಲ್ಲ ನಾವು ಮಕ್ಕಳಿಗೆ ಈಗ ಸರ್ ಹೇಳಿದಂಗೆ ನಾವೆಲ್ಲ ಮಕ್ಕಳಿಗೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ನಾವು ಇದು ಮಾಡ್ತೀವಿ ರೀ. ಸ್ಕಿಲ್ ಅವ್ರ ಕಡೆ ಯಾವುದು ಸ್ಕಿಲ್ ಐತಿ ಅದನ್ನು ನಾವು ನಮ್ಮಲ್ಲಿ ಯಾವ್ಯಾವ ಕಲೆಗಳದಾವೋ ಅವ್ರ ಕಡೆ ಯಾವ್ಯಾವ ಕಲೆಗಳದಾವೋ ಅದನ್ನು ನಾವು ಹೊರಗೆ ತೆಗೆಯೋದು ಕೆಲಸ ಇಲ್ಲಿ ಮಾಡ್ತೀವಿ ರೀ. ಆಮೇಲೆ ಮತ್ತೊಂದಂತಂದರೆ ನಮ್ಮಲ್ಲಿ ಇಲ್ಲಿ ವೇಸ್ಟ್ ಏನು ಮಟೀರಿಯಲ್ಸ್ ಇರ್ತಾವೆ ನೋಡಿರಿ, ಅದನ್ನು ಯುಟಿಲೈಸ್ ಮಾಡಿ ಅವ್ರಿಗೆ ಒಂದು ಆರ್ಟಿಕಲ್ಸ್ ನಾವು ಮಾಡೋಕ್ಕೆ ಹೇಳ್ತೀವಿ ರೀ. ಅಂತಂದರೆ ಈ ವೇಸ್ಟ್ ಸಪೋಸ್ ನೀವು ನೋಡ್ಬೋದು ಅಲ್ಲಿ ಎಲ್ಲ ಬಾಟಲ್ಸ್ ಅದಾವೆ ರೀ, ಅಲ್ಲಿ ಬಾಟಲ್ ಮೇಲೆ ನಾವು ಬಟ್ಟೆಗಳನ್ನ ರ್ಯಾಪ್ ಮಾಡಿ ಅದನ್ನು ಒಂದು ಆ್ಯಂಟಿಕ್ ಬಾಟಲ್ ಆ್ಯಂಟಿಕ್ ಪಾಟ್ ಥರ ಮಾಡಿ ಅದನ್ನು ಸೇಲ್ ಮಾಡೋಕ್ಕೆ ನಾವು ಹೇಳ್ತೀವಿ. ಆನಂತರ ಪೇಪರ್ಸ್ ಅದು ಇರ್ತವೆ ರೀ ನಮ್ಮ ಕಡೆ, ವೇಸ್ಟ್ ಪೇಪರ್ಸ್ ಇರ್ತವೆ, ಆ ಪೇಪರ್ಸ್ ಯೂಸ್ ಮಾಡಿ ಯಾವ ಥರ ನಾವು ಆ್ಯಕ್ಟಿವಿಟೀಸ್ ಮಾಡ್ಬೋದು ಮಕ್ಕಳಿಗೆ, ಆಮೇಲೆ ಅದನ್ನು ಸೇಲ್ ಯಾವ ಥರ ಮಾಡಬೇಕು. ಸಪೋಸ್ ತಿಳ್ಕೊರಿ, ಒಂದು ಬಾಟಲ್ ಇತ್ತಂತಂದ್ರೆ ಅದಕ್ಕೆ ಬಾಟಲ್ಗೆ ಏನೂ ಅದಕ್ಕೆ ಬೆಲೆ ಇರಲ್ಲ, ಬಟ್ ನಾವು ಅದನ್ನ ಅದೇ ಬಾಟಲ್ ನಾವು ಏನಾದರೂ ಆರ್ಟ್ ಮಾಡಿ ಸಪೋಸ್ ಅದಕ್ಕೆ ಡೆಕೋರೇಷನ್ ಮಾಡಿ ಇಟ್ಟು ಅಂತಂದರೆ ಅದಕ್ಕೊಂದು ಬೆಲೆ ಬರ್ತೀವಿ. ಆ ಥರ ನಾವು ಇಲ್ಲೇ ಎಲ್ಲ ಆ್ಯಕ್ಟಿವಿಟೀಸ್ ತೋರಿಸ್ತೀವಿ ರೀ. ಆಮೇಲೆ ಸೆಕೆಂಡ್ ಅಂತಂದರೆ ಇಲ್ಲಿ ನಾವು ಡ್ರಾಯಿಂಗನ್ನು ಹೇಳ್ತೀವಿ ರೀ, ನಮ್ಮ ಸರ್ ಅದಾರೆ ರಂಜಿತ್ ಸರ್ ಅಂತಂದ ಅವರು ಡ್ರಾಯಿಂಗ್ ಅದು ಹೇಳ್ತಾರೆ ರೀ. ಆಮೇಲೆ ಥರ್ಡ್ ಅಂತಂದರೆ ಇಲ್ಲೆಲ್ಲ ನೀವು ಪಾಟ್ಗಳು ನೋಡ್ತಿದ್ರೆ ನಮ್ಮ ಮಕ್ಕಳನ್ನು ಈ ಥರ ಈಗ ಪೇಂಟ್ ಮಾಡ್ತಾರೆ ನೋಡಿರಿ, ಮಕ್ಕಳು ಪೇಂಟ್ ಮಾಡ್ತಾರೆ ರೀ, ಅವ್ರ ಬೇಸಿಕ್ ಏನು ನಾಲೆಜ್ ಇರ್ತೈತಿ ಅದನ್ನ ಬೇಸಿಕ್ ಎಲ್ಲ ನಾವು ಹೇಳ್ಕೊಡ್ತೀವಿ ರೀ, ಈ ಥರ ಮಾಡಿರಿ ಈ ಥರ ಮಾಡಿರಿ ಅಂತಂದ. ಆಮೇಲೆ ಏನು ಅದಕ್ಕೆ ಫಿನಿಷಿಂಗ್ ಐತಿ ಅದು ನಾವೆಲ್ಲ ಸರ್ಗಳದು ಕೂಡಿ ಅದನ್ನು ನಾವೆಲ್ಲ ಮಾಡ್ತೀವಿ. ಆಮೇಲೆ ಇನ್ನೊಂದು ಅಂತಂದರೆ ಇಲ್ಲೆಲ್ಲ ಮಣ್ಣಿನ ಪಾಟ್ಸ್ಗಳದಾವ್ರಿ, ನಾವು ಕೆಲವೊಂದು ಹೊರಗಿಂದ್ರೂ ತೊಗೊಂಬರ್ತೀವಿ ರೀ,
ಆಮೇಲೆ ಕೆಲವೊಂದು ನಮ್ಮಲ್ಲಿ ಅದು ವೀಲನು ಇದೆ, ಹಾ ಪಾಟ್ ರೆಡಿನೂ ನಾವು ಮಕ್ಕಳಿಗೆ ನಾವು ಕಲಿಸ್ತೇವೆ ರೀ. ಅಂತಂದ್ರೆ ಯಾವ ಥರ ನಮ್ಮಲ್ಲಿ ಇಲ್ಲಿಂದ ಸ್ಕೂಲ್ ಬಿಟ್ಟು ಹೋದ ಬಳಿಕ ಅವರು ತನ್ನ ಕಾಲ ಮೇಲೆ ತಾವು ನಿಂದ್ರಕೋಬೇಕು ರೀ. ಈಗ ಆಗಲೆ ಸರ್ ಹೇಳಿದಂಗೆ ಅದು ಪಾಟ್ ಸಪೋಸ್ ಇದನ್ನಿತ್ತಂತಂದ್ರೆ ಅದನ್ನು ಅವರು ಒಂದು ಜೀವನ ಆಗಿ ಮಾಡ್ಕೋಬೋದು. ಸಪೋಸ್ ಈಗ ಪಾಟ್ ಪೇಂಟಿಂಗ್ ಐತಿ, ಇದನ್ನ ಒಂದು ಜೀವನ ಆಗಿ ಇಲ್ಲಿ ಮಾಡ್ಬೋದು. ಆ ಥರ ನಮ್ಮಲ್ಲಿ ಇಲ್ಲಿ ಸ್ಕೂಲ್ನಲ್ಲಿ ನಾವೆಲ್ಲ ಆ್ಯಕ್ಟಿವಿಟೀಸ್ ಹೇಳ್ತೀವಿ ರೀ. ಪೇಂಟಿಂಗ್ ಆಗಲಿ ಆಮೇಲೆ ಕ್ರಾಫ್ಟ್ ಆಗಲಿ ಏನೋ ಒಂದು ಆ್ಯಕ್ಟಿವಿಟೀಸ್ ನಾವು ಮಾಡಬೇಕಾಯ್ತಂತಂದ್ರೆ ಇಲ್ಲೆಲ್ಲ ನಮ್ಮ ಟೀಮ್ ಜೊತೆ ನಾವು ಮಾಡ್ತೀವಿ ರೀ. ಅದೇ ಥರ ಹುಡುಗರು ಭಾಳಷ್ಟು ಅಂತಂದ್ರೆ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ ರೀ. ಹಾಂ, ಯಾಕಂತಂದ್ರೆ ಅವರು ಮೇನ್ ಇಂಪಾರ್ಟೆಂಟ್ ಹುಡುಗರು. ಅದೆಲ್ಲ ನಮ್ಗೆ ಈ ಪೇಂಟಿಂಗ್ ಬೇಕು, ಇದು ನಾವು ಈ ಥರ ಮಾಡ್ತೀವಿ, ಈ ಥರ ನಮ್ಗೆ ಕ್ರಾಫ್ಟ್ ಬೇಕು. ಎಲ್ಲರೂ ತಮ್ಮ ಇತರ ಗತೆ ಒಂದು ಫ್ಯಾಮಿಲಿ ಗತೆ ಇಲ್ಲಿ ಎಲ್ಲ ಮಾಡ್ತಿರ್ತಾರೆ. ಅದೊಂದು ಬಹಳಷ್ಟು ನನಗೂ ಹೆಮ್ಮೆ ಅನಿಸ್ತೈತೆ ರೀ. ಇಲ್ಲಿ ಎಲ್ಲ ಹುಡುಗರು ಇಲ್ಲಿ ಸಂಡೇ ಸುಟ್ಟಿ ಅಂತಂದ್ರೆ ರಜೆ ಐತೆ ಅಂತ ತಿಳ್ಕೊರಿ, ನೀವು ರಜೆ ಐತಿ ನೀವು ಬರಬೇಡ್ರಿ ಅಂತಂದ್ರೆ ನಾವು ಬರ್ತೀವಿ ಅಂತ ಹೇಳ್ತಾರೆ ರೀ. ಯಾಕಂತಂದ್ರೆ ಹೊರಗಿಂತ್ರ ಮಕ್ಕಳು ಅಷ್ಟು ಇಲ್ಲಿ ಫೌಂಡೇಶನ್ಗೆ ಅಟ್ಯಾಚ್ಮೆಂಟ್ ಆಗಿದಾರೆ ರೀ. ಯಾಕಂತಂದ್ರೆ ಅಲ್ಲಿ ಮನೆಯಾಗ ಅವ್ರಿಗೆ ಕಲ್ಯಾಕ್ ಸಿಗಲ್ಲ ಅಥವಾ ಏನೋ ಒಂದು ಇದನ್ನಾಗಲ್ಲ, ಇಲ್ಲಿ ಎಲ್ಲ ಅಪರ್ಚುನಿಟಿ ಸಿಗ್ತೈತೆ ಅಂತಂದ ಕೂಡಲೇ ಅವ್ರು ಬರ್ತಾರೆ ರೀ. ಮಕ್ಕಳು ಬೇರೆ ಬೇರೆ ಮಕ್ಕಳು ಹಾಂ ರೀ, ಬೇರೆ ಬೇರೆ ಹಾಂ ರೀ, ಸ್ಕೂಲ್ ಅವ್ರು ಅಷ್ಟೇ ಅಲ್ಲ, ಇಲ್ಲ ಇಲ್ಲ ಬೇರೆ ಕಡೆ ಅಂದ್ರೆ ಅದರ ಕಮ್ಯುನಿಟಿ ಕಮ್ಯುನಿಟಿ ಹುಡುಗರು ಅವಕಾಶ ಇದೆ. ಅಂದ್ರೆ ನಮ್ದು ಸ್ಕೂಲ್ 10-5 o'clock ಆದ್ಮೇಲೆ ಇದೆಲ್ಲ ಖಾಲಿ ಆಗ್ತಿತ್ತು. ಮೊದಲು ನಾವೇನು ವಿಚಾರ ಮಾಡಿದ್ವಿ, ಇಷ್ಟು ಒಳ್ಳೆ ಫೆಸಿಲಿಟಿ ಅನ್ನ ಮತ್ತು ಮಕ್ಕಳಿಗೆ ಯುಟಿಲೈಸೇಷನ್ ಆಗಲಿ ಕೊಡ್ತಿದ್ದಾರೆ. ಹೌದು, ಸೊ ಈಗ ನಾವು ನೀವು ಲೈಬ್ರರಿ ನೋಡಿದ್ರಿ ಅಥವಾ ಬೇರೆ ಯಾವ ಕಂಪ್ಯೂಟರ್ ಲ್ಯಾಬ್ ನೋಡಿ, ಎಲ್ಲೂ ಈಗ ಯಾವುದೋ ಮಗು ಬಂದಿಲ್ಲ ನಾ ಕುಂತ ಸ್ಟಡಿ ಮಾಡ್ತೇನೆ ಅಂದ್ರೂ ಅವ್ರಿಗೇನು ರಿಸ್ಟ್ರಿಕ್ಷನ್ ಇಲ್ಲ, ಅವ್ರು ನಮ್ದು ಎಲ್ಲ ಫೆಸಿಲಿಟಿಯನ್ನು ಆಕ್ಸೆಸ್ ಮಾಡ್ಬೋದು. ಇದು ಒಂಥರ ಮಂದಿರ ಥರ ಮಾಡಿದೇವ್ರಿ ನಾವು. ನಾವು ಹೆಂಗೆ ದೇವ್ರ ಗುಡಿಗೆ ಹೋಗೋದ್ ಮುಂದೆ ಪರ್ಮಿಷನ್ ಬೇಕಾಗಿಲ್ಲಲ್ಲ, ಹಂಗೆ ಇದು ಸೇಮ್ ಮಾಡಿದ್ದೇವೆ. ಬಟ್ ಇಲ್ಲಿ ಸಿಗೋದು ವಿದ್ಯಾ ಇದ್ರಿ ಕಳಿಸ್ಬೋದು. ಸೇಫ್ಟಿ ಇದೆ, ಅದ್ರ ಜೊತೆಗೆ ಒಂದು ಸ್ಕಿಲ್ಡ್ ಆಗಿರೋಂತ ಟೀಚರ್ಸ್ ಕೂಡ ಕಲಿಸ್ತಾ ಇದ್ರೆ ಇಲ್ಲಿ ನೋಡ್ಬೋದು. ನೋಡಿ, ಮಕ್ಕಳೇ ಮಾಡಿರೋಂತ ಅಂದಾಜಿನ ಒಂದು ಪಾಟ್ ಗಳನ್ನ ನಾವಿಲ್ಲಿ ನೋಡ್ತೀವಿ. ನಿಮ್ಮ ಮಕ್ಕಳು ಓದಿದ ನಂತರ ಮುಂದೇನಾಗ್ಬೇಕಂತ ಅವಾಗ ಯೋಚನೆ ಮಾಡಿದಲ್ಲ, ಯಾವುದೋ ಒಂದು ಕಂಪ್ನಿಗೆ ಒಂದು ರೆಸ್ಯೂಮ್ ಇಟ್ಕೊಂಡು ಹೋಗಿ ಅವ್ರ ಕೈ ಕೆಳಗಡೆ ದುಡಿಯೋದಕ್ಕಿಂತ ಸ್ವಂತ ಇಂಡಿಪೆಂಡೆಂಟ್ ಆಗಿ ಬದುಕು ಕಟ್ಕೊಳ್ಬೇಕು ಅನ್ನೋರಿಗೆ ಸ್ಕಿಲ್ ಬೇಕೇ ಬೇಕು. ಯಾವ್ದಾದ್ರೂ ಒಂದು ಸ್ಕಿಲ್ ಸರ್, ಅದಕ್ಕೆ ಬೆಸ್ಟ್ ಒಂದು ಒಂದು ಪ್ರಯೋಗಾತ್ಮಕ ಪ್ರಾಯೋಗಿಕ ಒಂದು ಶೈಕ್ಷಣಿಕ ವ್ಯವಸ್ಥೆ ಅಂತ ಹೇಳಿದ್ರೆ ಮಹೇಶ್ ಫೌಂಡೇಶನ್ ಸಿಗ್ತಾ ಇದೆ. ಕಂಟಿನ್ಯೂ ಮಾಡೋಣ ಸರ್. ನೆಕ್ಸ್ಟ್ ಒಂದು ವಿಸ್ಮಯ ಲೋಕಕ್ಕೆ ಬಂದಂಗೆ ಆಗ್ತಾ ಇದೆ ನನಗೆ ಇವತ್ತು ಸರ್ ನಿಮ್ಮ ಫೌಂಡೇಶನ್ ಅಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಅಲ್ಲೆಲ್ಲ ನಮ್ಮದು ಪ್ರಿಂಟ್ ಮಾಡ್ತಾ ಇದ್ದಾರೆ, ಅಂದರೆ ಅದೆಲ್ಲ ರಾ ಐಟಮ್ಸ್ ಅಂತ ಹೇಳ್ಬೋದು. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಎಲ್ಲ ಇವು ಫಿನಿಷಿಂಗ್ ಮಾಡಿದ್ದೈತ್ರಿ. ಸೊ ನಾವೇನು ಮಾಡ್ತೇವೆ ರೀ, ಪ್ರತಿ ದಿವಸ ಇಷ್ಟ ಆದಮೇಲೆ ಇದೇನು ಮಾಡಬೇಕು, ಸೊ ಈ ಮಕ್ಕಳಿಗೂ ಗೊತ್ತಾಗ ವ್ಯವಹಾರಿಕ ಜ್ಞಾನ ಬರಬೇಕು ಅಂಥೇಳಿ ನಾವು ಇದನ್ನು ಎಕ್ಸಿಬಿಷನ್ ಮಾಡ್ತೇವೆ ರೀ. ಸೊ 2-3 ತಿಂಗಳು ಒಂದು ಸಲ ಇದೆಲ್ಲ ತೊಗೊಂಡು ಹೋಗಿ ತಳಗಡೆ ಎಕ್ಸಿಬಿಷನ್ ಮಾಡಿ ಮಂದಿ ಕರೆಸ್ತೇವೆ ರೀ. ಸೊ ಅವ್ರಿಗೇನು ಬೇಕಾದಲ್ಲಿ ತೊಗೊಂಡು ಹೋಗ್ಬೋದು ರೀ. ಆ್ಯಕ್ಚುಲಿ ಮೇಡಮ್, ಇದೇನು ಅವ್ರು ತೆಗಿತಾ ಇದ್ದಾರೆ ಅಥವಾ ಏನು ಫಿನಿಷಿಂಗ್ ಆಗುತ್ತೆ, ಇದು ಮಾರ್ಕೆಟ್ನಲ್ಲಿ ಸಿಗೋದೇ ಇಲ್ಲರಿ ನಮ್ಮ ಕಡೆ, ಇಷ್ಟು ಆರ್ಟ್ ಆಗಿದ್ದು. ಸೊ ಭಾಳ ಡಿಮ್ಯಾಂಡ್ ಇದೆ ರೀ. ಸೊ ಇಲ್ಲಿ ನಮ್ಮಲ್ಲಿ ಯಾವುದೂ ಉಳಿಯೋದಿಲ್ಲ ರೀ. ಆಮೇಲೆ ನಾವೇನು ಮಾಡಿದ್ರು, ತೆಳಗಡೆ ಒಂದು ಎಕ್ಸಿಬಿಷನ್ ಹಾಲು ಮಾಡಿದ್ದೇವೆ ರೀ. ಸೊ ಆ ಎಕ್ಸಿಬಿಷನ್ ಹಾಲ್ನಲ್ಲೂ ನಾವು ಇದಕ್ಕೆ ನಾಮಿನಲ್ ಒಂದು ಚಾರ್ಜ್ ಮಾಡ್ತೇವೆ, ಮಾಡಿ ಅದಕ್ಕೆ ಇಡ್ತೇವೆ ರೀ. ಯಾಕಂದ್ರೆ ಇದು ಎಲ್ಲರೂ ಹೋಗ್ಬೇಕು ರೀ, ದೆನ್ ಆ ಅಮೌಂಟ್ ಏನು ಬರುತ್ತೆ ಅದರಿಂದ ಮತ್ತೆ ನಾವು ವಸ್ತುಗಳನ್ನು ತೊಗೊಂಡ್ಬಂದು ಕೊಡ್ತೇವೆ ಅವ್ರಿಗೆ. ಓಕೆ, ನಮಗೆ ಅಷ್ಟೇ, ನಮ್ಮ ನಿಮ್ಗೂ ಯೋಚನೆ ಮಾಡಿದ್ರೆ ನಮ್ಮ ಜನರೇಷನಲ್ಲಿ ನಾವು 10th ಆಗೋರ್ಗೂ ಕೂಡ ನಮಗೆ ವ್ಯವಹಾರಿಕ ಜ್ಞಾನನೇ ಇಲ್ಲ. ಇವನ್ ಒಂದು 10 ರೂಪಾಯಿ ಕೊಡೋರು ಒಂದು ಅಂಗಡಿಗೆ ಹೋಗಿ ಒಂದು ಚಾಕ್ಲೇಟ್ ತೊಗೊಬಂದು ತಿನ್ನೋಷ್ಟು ಅಷ್ಟು ಜ್ಞಾನ ಇದ್ಬಿಟ್ರೆ, ಇಷ್ಟೊಂದು ಸೇಲ್ ಮಾಡಿದ್ರೆ ಇಷ್ಟು ದುಡ್ಡು ಬರುತ್ತೆ, ಇಷ್ಟೊಂದು ದುಡ್ಡಿದೆ, ಏನಿಲ್ಲ, ಓದು, ಮನೆಗೆ ಬಾ, ಅಪ್ಪ ಅಮ್ಮ ಹೇಳಿದ್ ಕೇಳ್ಕೊಂಡಿರೋ, ಅಪ್ಪ ಅಮ್ಮ ಯಾವ ಸ್ಕೂಲಿಗೆ ಸೇರಿಸ್ತಾರೆ, ಯಾವ ಕಾಲೇಜ್ ಸೇರಿಸ್ತಾರೆ, ಯಾವ ಸಬ್ಜೆಕ್ಟ್ ತಗೋಬೇಕು, ಅಷ್ಟೇ ಇತ್ತು. ಆದ್ರೆ ಮುಂದೆ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಮುಂದೆ ಏನ್ ಮಾಡ್ಬೇಕು, ಎಕ್ಸಾಮ್ ಹಾಕಿದ್ರು ಡಿಗ್ರಿ ಮುಗಿಯಿತು, ಅದಾದ ನಂತರ ಏನ್ ಮಾಡ್ಬೇಕು, ಅವಾಗ ರೆಸ್ಯೂಮ್ ಇಟ್ಕೊಂಡು ತಿರ್ಗೋದಲ್ಲ. ಅದಕ್ಕೂ ಮುಂಚೆ ನಾವು ಫುಲ್ ಪ್ಲಾನ್ಡ್ ಆಗಿ ಲೈಫ್ ಅಲ್ಲಿ ಇದ್ದಾಗ ಮಾತ್ರ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಒಂದು ಅತ್ಯುತ್ತಮವಾದ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಇದು ಹೊಗಳಿಕೆ ಹೇಳ್ತಾ ಇಲ್ಲ, ನಮ್ಮ ವಿಡಿಯೋ ನೋಡಿದವ್ರಿಗೂ ಅರ್ಥ ಆಗುತ್ತೆ. ಫುಲ್ ಒಂದು ಮಕ್ಕಳನ್ನ ಒಂದು ಪರಿಪೂರ್ಣವಾಗಿ ಅವರಲ್ಲಿ ಒಂದು ವಿಕಾಸನ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಇಲ್ಲಿ ಫೌಂಡೇಶನ್ ಅಲ್ಲಿ. ಇಲ್ಲ, ಅವರು ಇಲ್ಲಿ ಬಂದು ತಗೋತಾ ಇದ್ದಾರೆ ಮೇಡಮ್, ಅದು ಬಹಳ ಇಂಪಾರ್ಟೆಂಟ್ ಇದೆ ರೀ. ಆಮೇಲೆ ಅವ್ರಿಗೆ ಹಸಿವಿದೆ ರೀ,
ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಮಕ್ಕಳು ನಮ್ಮಲ್ಲಿ ಸ್ಕೂಲ್ನಲ್ಲಿ ಇರಬಹುದು ಹಾಸ್ಟೆಲ್ನಲ್ಲಿ ಇರಬಹುದು ಅದು ಹೊರಗಡೆಯಿಂದ ಬರುವಂಥ ಮಕ್ಕಳು ಅವ್ರಿಗೆ ನಾನು ಏನು ಮಾಡಬೇಕಂತ ಲೈಫ್ನಾಗ ಒಂದು ಹಸು ಇದೆ ರೀ. ಯೂಶ್ವಲಿ ನಮ್ಮ ತಂದೆ ತಾಯಿ ಇರುವಂಥ ಮಕ್ಕಳನ್ನಲ್ಲಿ ಕಡಿಮೆನೇ ರೀ ಅದು, ಯಾಕಂದ್ರೆ ಅವ್ರು ಕೇಳೋಕ್ಕಿಂತ ಮೊದಲ ಕೊಟ್ಟು ಬಿಡ್ತೇವೆ ರೀ. ಸೊ ನಾವು ಎಲ್ಲೋ ಮಕ್ಕಳು ಮಗುವಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲನೂ ಕೊಡ್ತೇವೆ ರೀ. ಗೊತ್ತೇ ಇಲ್ಲ ರೀ ಇಲ್ಲಿ ಮಟ್ಟ ಇಲ್ಲ ಅವ್ರು ಎಷ್ಟು ಲಕ್ಕಿದಾರ ಅಂತ ಅದು ಗೊತ್ತಾಗೋದಿಲ್ಲ ರೀ ಅವ್ರಿಗೆ. ಈಗ ತಂದೆ ತಾಯಿ ಇಲ್ಲದ ಮಗು ಹೋಗಿ ಕೇಳಿ ತಾಯಿ ಪ್ರೀತಿ ಅಂದ್ರೆ ಏನು, ತಂದೆ ಪ್ರೀತಿ ಏನು ಅನ್ನೋದು, ಯಾಕಂದ್ರೆ ಅವರು ಅಷ್ಟು ಅದಕ್ಕೆ ಇದಿರ್ತಾರೆ ಇರೋದಿಲ್ಲಲ್ಲ ಅವ್ರಿಗೆ ಸಿಕ್ಕಿರೋದಿಲ್ಲ. ಬಟ್ ಯಾರ ಕರೆ ತಂದೆ ತಾಯಿ ಇದ್ದಾರೆ ಅವ್ರಿಗೆ ಹೋಗಿ ಕೇಳಿದ್ರೆ ಅದ್ರದ್ದು ಇಂಪಾರ್ಟೆನ್ಸ ಗೊತ್ತಿರೋದಿಲ್ಲ ರೀ. ಸೊ ಹಾಗೆ ಯಾರಿಗೆ ವಿದ್ಯಾಭ್ಯಾಸ ಸಿಗಲಿಲ್ಲಲ್ಲ ಇವ್ರಿಗೆ ಅದು ವಿದ್ಯಾಭ್ಯಾಸ ತಗೋಬೇಕನ್ನೋ ಅಂತ ಬಹಳ ಆಸೆ ಇದೆ ರೀ. ಯಾವುದೇ ಒಂದು ವಸ್ತು ಆಗಲಿ ನಮ್ಮ ಹತ್ರ ಇದ್ರೆ ಅದು ಗೊತ್ತಾಗಲ್ಲ, ನಮ್ಮ ಹತ್ರ ಇರಲ್ವಲ್ಲ ಅವಾಗ ಅದು ಬೇಕು ಅನ್ಸುತ್ತೆ, ಕಲಿಬೇಕು ಅನ್ಸುತ್ತೆ, ತಿಳ್ಕೋಬೇಕು ಅನ್ಸುತ್ತೆ. ಅದೇ ಅದೊಂಥರ ಅಮೂಲ್ಯವಾದ ವಸ್ತು ತರ ಕಾಣಿಸುತ್ತೆ ಅದು ಯಾವುದೇ ಆಗಿರ್ಬೋದು. ಕರೆಕ್ಟ್ ಕರೆಕ್ಟ್. ಸೊ ನೀವು ಈಗ ನಮ್ಮ ಹಾಸ್ಟೆಲ್ ಕರ್ಕೊಂಡು ಹೋಗ್ತೇನೆ ನಾನು ನಿಮಗೆ. ಈಗ ನೀವು ಎಲ್ಲ ನೋಡಿದ್ದು ನಮ್ಮ ಸ್ಕೂಲ್ ಪ್ರಿಮೈಸಸ್ ಎಲ್ಲ, ಈ ಮಕ್ಕಳು ಅಂದ್ರೆ ಇಲ್ಲಿ ಏನು ಇರ್ತಾರಲ್ಲ ಅವರೆಲ್ಲ ಎಲ್ಲಿ ಮಲ್ಕೋತಾರೆ ಅವ್ರದ್ದು ಅಲ್ಲಿ ಏನು ಅವ್ರಿಗೆ ಫೆಸಿಲಿಟಿ ಕೊಟ್ಟಿದ್ದೇವೆ ಅದನ್ನ ನಾವು ಮೇಲ್ಗಡೆ ವ್ಯವಸ್ಥೆ ಮಾಡಿದ್ದೇವೆ. ಓಕೆ, ಎಷ್ಟನೇ ಫ್ಲೋರ್ ಸರ್ ಲಾಸ್ಟ್ ಇದು? ಹಾ, ನಮ್ದು ಲಾಸ್ಟ್ ಫ್ಲೋರ್. ಶಿಕ್ಷಕರೇ, ನೀವು ನೋಡಿದ್ರಲ್ಲ ಮಹೇಶ್ ಫೌಂಡೇಶನ್ ಅಲ್ಲಿ ಒಂದು ಅತ್ಯುತ್ತಮವಾದಂತ ಪ್ರಾಯೋಗಿಕವಾಗಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಈ ಶೈಕ್ಷಣಿಕ ವ್ಯವಸ್ಥೆಗೆ ನೀವು ಕೂಡ ಮಕ್ಕಳ ಜೊತೆ ಕೈ ಜೋಡಿಸ್ಬೇಕಾ? ಹಾಗಾದ್ರೆ ಇವರ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದೇ ರೀತಿಯಾಗಿ ಮಹೇಶ್ ಫೌಂಡೇಶನ್ ಬೆಳಗಾವಿಲಿದೆ, ಅವರ ಅಡ್ರೆಸ್ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಇದೆ. ನಿಮ್ಮ ಕೈಲಾದಂತ ಸಹಾಯ ಮಾಡಿ, ಯಾಕೆಂದ್ರೆ ಮಕ್ಕಳ ಭವಿಷ್ಯನ ಪ್ರಜ್ವಾಗೊಳಿಸಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕೇಳ್ತೀನಿ. ಯಾಕೆಂದ್ರೆ ನೀವು ಕೊಡುವಂತ ಯಾವುದೇ ವಸ್ತು ಆಗಿರ್ಬೋದು ಅಥವಾ ಹಣದ ರೂಪದಲ್ಲಿ ಕೊಡ್ತಿರೋ ವಸ್ತುವಿನ ರೂಪದಲ್ಲಿ ಕೊಟ್ಟಿರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಕೈಲಾದಷ್ಟು ಸಹಾಯ ಮಾಡಿದರೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ, ಪರೋಕ್ಷವಾಗಿ ಆ ಮಕ್ಕಳನ್ನ ಭವಿಷ್ಯವನ್ನು ಬೆಳೆಸ್ದಂಗಾಗುತ್ತೆ. ಹಾಗಾಗಿ ಡಿಜಿಟಲ್ ಮಾಧ್ಯಮದಿಂದ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ.